ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದ್ತಾ ಇರುವ ಪುಸ್ತಕ ಡಾಕ್ಟರ್ ಶಿವಾನಂದ ಕುಬ್ಸದ ಅವರು ಬರೆದ ನಾಡಿ ಮಿಡಿತದ ದಾರಿ, ವೈದ್ಯ ಲೋಕದ ಅನುಭವ ಕಥನಗಳು. ಅಂಕಣದ ಶೀರ್ಷಿಕೆ ಹೊತ್ತು ತಿರುಗಿದ ಅಪ್ಪ ಅವ್ವ ಹೊರೆಯಾದಾಗ. ಹೊತ್ತು ತಿರುಗಿದ ಅಪ್ಪ ಅವ್ವ ಹೊರೆಯಾದಾಗ. ಅಂದು ಬರಬೇಕಿತ್ತು, ಬರಲಿಲ್ಲ ಅವರು. ಹೌದು, ಅದಕ್ಕಿಂತ ಒಂದು ವಾರದ ಹಿಂದೆ ಅಲ್ಲೇ ನನ್ನೆದುರು ಕುಳಿತು ಚಿಂತಿತರಾಗಿದ್ದ ನೆನಪು. ಒಂದಿಷ್ಟು ಜನ ಹಾಗೇನೆ ನಿಷ್ಕಾರಣವಾಗಿ ಮನದಲ್ಲಿ ಉಳಿದು ಬಿಡುತ್ತಾರೆ. ಅವರು ಹಾಗೆಯೇ ನನ್ನ ಮನಸ್ಸಿನಲ್ಲಿ ಉಳಿದುಕೊಂಡು ಬಿಟ್ಟರು. ಅವರ ಮುಗ್ಧ ಚಹರೆಗಳು ಈಗಲೂ ನನ್ನ ಚಿತ್ತದಲ್ಲಿವೆ. ಆತ ಸುಮಾರು 70 ಪ್ರಾಯದವ. ತಲೆಗೆ ನೀಟಾಗಿ ಸುತ್ತಿದ ಬಿಳಿಯ ರುಮಾಲು, ಮೈ ಮೇಲೆ ಸಾದಾ ಬಿಳಿಯ ಆದರೆ ಸ್ವಚ್ಛ ಅಂಗಿ, ಮುಖದಲ್ಲಿ ಕಳೆ ತುಂಬಿಕೊಂಡಿದ್ದ. ಬಂದು ನನ್ನೆದುರು ಕುಳಿತಾಗ ಅವನ ಬದಿಗೆ ಮುಗ್ಧತೆಯೇ ಮೂರ್ತಿಯಾದ ಅವನ ಹೆಂಡತಿ, ಅದೇ ಇಳಕಲ್ ಸೀರೆ ಕೂಬಸ. ಅದು ನಮ್ಮ ಭಾಗದ ಹಳ್ಳಿಯ ಜನರ ಕಾಯಂ ಉಡುಗೆ. ಅವಳಿಗೆ ಹೊಟ್ಟೆ ನೋವು, ಅದನ್ನು ಕೂಡ ಅವನೇ ಹೇಳಿದ. ಅವಳು ಮೌನದ ಮುದ್ದೆ, ಸುಮ್ಮನೆ ದಿಟ್ಟಿಸುವ ಭಾವವಿಲ್ಲದ ಕಣ್ಣುಗಳು. ಆಕೆ ಇದ್ದದ್ದೇ ಹಾಗೆ ಇರಬೇಕು. ಪರೀಕ್ಷೆ ಮಾಡಿದೆ, ಯಕೃತ್ತಿನಲ್ಲಿ ಬಾವು ಇದ್ದಂತೆ ಅನ್ನಿಸಿತು. ಸ್ಕ್ಯಾನಿಂಗ್ ಮಾಡಿ ನೋಡಿದರೆ ಯಕೃತ್ತಿನ ತುಂಬಿದ ಕ್ಯಾನ್ಸರ್ ಗಡ್ಡೆಗಳು. ನನಗೆ ಬೇಸರ, ಇವರಿಗೆ ಹೇಳುವುದು ಹೇಗೆ? ಬಂದವರು ಇಬ್ಬರೇ, ಅವಳು ಮುದುಕಿಯಾದರೆ ಇವನು ಅವಳಿಗಿಂತ ವಯಸ್ಸಾದವ. ಏನಾಗೈತ್ರಿ ಈಕೀಕಿ ಅಂದಿದ್ದ. ನಾನು ಹೇಳಬಾರದಿತ್ತೇನು, ಆದರೆ ವೃತ್ತಿಗೊಂದು ಅನಿವಾರ್ಯತೆ ಇದೆಯಲ್ಲ. ಇದ್ದದ್ದನ್ನು ಇದ್ದ ಹಾಗೆ ಹೇಳದಿದ್ದರೆ ವೃತ್ತಿಗೆ ಅನ್ಯಾಯ ಮಾಡಿದಂತೆ. ಹೇಳಿದರೆ ಅವರ ಮನಸ್ಸು ಹಾಸಿಗೊಳ್ಳುತ್ತದೆ. ಅದಕ್ಕೆ ಯಕೃತ್ತಿನ ತುಂಬ ಕ್ಯಾನ್ಸರ್ ಗಡ್ಡೆಗಳು. ಪ್ರಯತ್ನ ಉತ್ತರ ನನ್ನದು. ಹೇಳಿದರೂ ಹೇಳಲಿ, ಅವಳನ್ನು ಹೊರಗೆ ಕುಳ್ಳಿರಿಸಿ ಆಮೇಲೆ ಇವನೊಬ್ಬನಿಗೆ ಹೇಳಬಹುದಿತ್ತೇನು? ಯಾವುದೋ ಗಲಿಬಿಲಿಯಲ್ಲಿ ನುಡಿದು ಬಿಟ್ಟಿದ್ದೆ. ಕೆಲವೊಮ್ಮೆ ನಮ್ಮ ಗಮನಕ್ಕೆ ಬರದೆ ಇಂಥ ತಪ್ಪುಗಳಾಗುತ್ತವೆ. ಅದನ್ನು ತಪ್ಪು ಎಂದುಕೊಂಡರೆ, ಆದರೂ ಕೊನೆಗೊಮ್ಮೆ ಅವಳಿಗೆ ಈ ವಿಷಯವೇನೋ ಗೊತ್ತಾಗಲೇಬೇಕಲ್ಲ. ಸಂಬಾಳಿಸಿ ಹೇಳುವ ನನ್ನ ರೂಢಿಗಿಂತ ಸ್ವಲ್ಪ ವ್ಯತಿರಿಕ್ತವಾಗಿ ಹೇಳಿಬಿಟ್ಟಿದ್ದೆ. ತಂತಳಂತೆ ಕುಳಿತ ಅವಳು ಕುಳಿತ ಅವನ ಹೆಂಡತಿಯ ಮುಖದಲ್ಲಿ ಭಾವ ಹುಡುಕಿದೆ. ಕಾಣಲಿಲ್ಲ, ಅವಳು ನಿರ್ಭಾವುಕಳು. ಅವನು ಮಾತ್ರ ಮೇಲೆ ದಿಟ್ಟಿಸುತ್ತಿದ್ದ. ಕಣ್ಣ ಕೊನೆಗೆ ನೀರು ಜಿನುಗಿತೆ? ಕಾಣಲಿಲ್ಲ. ಕೆಲ ಹೊತ್ತು ಕೋಣೆಯಲ್ಲಿ ಫ್ಯಾನ್ ಮಾತ್ರ ಮಾತನಾಡುತ್ತಿತ್ತು. ಬದಿಗೆ ಕುಳಿತವಳೊಡನೆ 40 ಬದುಕೆಂಬುದನ್ನು ಕೂಡಿಸುವುದನ್ನು, ಸುಖ ದುಃಖಗಳನ್ನು ಸಮನಾಗಿ ಹಂಚಿಕೊಂಡು ಸಮಯ ಸವೆಸಿದ್ದನ್ನು ನೆನೆಸುವಂತಿತ್ತು. ನನ್ನ ಚೇಂಬರ್ನ ಹೊರಗೆ ಗದ್ದಲವಿತ್ತು, ಒಳಗೆ ಮೌನ ಕಾಡುತ್ತಿತ್ತು. ಮಕ್ಕಳಿಲ್ಲೇನಪ್ಪ ಜಾ? ಕೇಳಿದೆ ನಾನು. ಅರೆ, ನನ್ನ ದನಿಯು ಪೂರ್ತಿಯಾಗಿ ಹೊರಬರಲಿಲ್ಲವೇ? ಎಂಥ ವೈದ್ಯನಾದರೂ ಕೆಲವೊಮ್ಮೆ ರೋಗಿಗಳ ಕಷ್ಟ ಅಸಹಾಯಕತೆ ಅಧಿರನನ್ನಾಗಿಸುತ್ತದೆ. ಬದುಕಿನ ಕ್ರೌರ್ಯ ಕಾಡತೊಡಗುತ್ತದೆ. ಆಗಲು ಹಾಗೆಯೇ ಆಯಿತು. ಅವರಿಬ್ಬರ ಮುಖಭಾವ ನೋಡಿ ನನಗೂ ಮಾತು ಬರದ ಸ್ಥಿತಿ. ಅದಾನ್ರಿ ಒಬ್ಬ ಅಷ್ಟದನಿ, ಅದೇನೋ ಕೈ ಸತ್ಯವನು ಅದು ಸಾರುವಂತಿತ್ತು. ಆ ದನಿಯಲ್ಲಿನ ಅಸ್ಪಷ್ಟತೆ, ಆತನ ಮುಖದಲ್ಲಿನ ಆ ವಿಷಾದ, 100 ಮಾತುಗಳಿಗೂ ಮಿಗಿಲಾದ ಭಾವ ಸುಸುತ್ತಿತ್ತು. ನಾನು ಸಾಮಾನ್ಯವಾಗಿ ರೋಗಿಗಳ ವೈಯಕ್ತಿಕ ವಿಷಯಗಳನ್ನು ಕೇಳುವುದು ಕಡಿಮೆ, ಯಾಕೆಂದರೆ ಅವರ ಕಷ್ಟಗಳನ್ನು ಪರಿಹರಿಸುವ ಸಾಧ್ಯತೆ ನಮಗಿರುವುದಿಲ್ಲವಲ್ಲ. ಬಹಳವೆಂದರೆ ಬಿಲ್ನಲ್ಲಿ ಒಂದಿಷ್ಟು ಕಡಿಮೆ ಮಾಡಬಹುದೇನು? ಅದೇ ಕೋವಯಸ್ಸಾದ ಆ ಜೋಡಿ ನನ್ನ ಮನಸ್ಸನ್ನು ಆವರಿಸಿಬಿಟ್ಟಿ. ಅವರ ವಿಷಯ ತಿಳಿಯಬೇಕೆನಿಸಿ ಅದಕ್ಕೆ ಕೇಳುತ್ತಾ ಹೋದೆ. ಅವನು ಬದುಕು ಪ್ರಾರಂಭಿಸಿದ್ದು ಒಬ್ಬ ಕೂಲಿಯಾಗಿ, ಕೂಲಿಯವನಾಗಿ. ಅವಳು ಕೂಲಿ ಮಾಡುವವರ ಮಗಳೇ, ಆಸ್ತಿ ಏನೂ ಇರಲಿಲ್ಲ. ಆದರೆ ಇಬ್ಬರು ಇನ್ನೊಬ್ಬರಿಗೆ ಜೊತೆಯಾಗಿ ದುಡಿಯುವ ಮನಸ್ಸಿತ್ತು. ಹರೆಯದ ಹುಮ್ಮಸ್ಸಿನಲ್ಲಿ ಗಂಡ ಹೆಂಡತಿ ಹೆಗಲಿಗೆ ಹೆಗಲು ಕೊಟ್ಟು ದುಡಿದಿದ್ದರು. ದುಡಿಯುವವಗೆ ಎಂದಿದ್ದರೂ ಸುಖವಿದೆ. ಇಬ್ಬರೂ ದುಡಿದು ಹೊಟ್ಟೆ ಬಟ್ಟೆ ಕಟ್ಟಿ ದುಡ್ಡು ಉಳಿಸುತ್ತಾ ಒಂದಿಷ್ಟು ಜಮೀನು ಕೊಂಡುಕೊಂಡಿದ್ದರು. 1 2 2.5 ಒಬ್ಬ ಮಗ ಹುಟ್ಟಿದ. ಮುಂದೆ ಮಕ್ಕಳಾಗಲಿಲ್ಲ, ಚಿಂತೆಯಿಲ್ಲ. ಒಬ್ಬರಿಗೆ ಇನ್ನೊಬ್ಬರು, ಜೊತೆಗೊಬ್ಬ ಮಗ. ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಸುಖಿ ಸಂಸಾರ. ಮಗನಿಗೆ ಶಿಕ್ಷಣ ಕೊಡಿಸಿದ, ನೌಕರಿಯೂ ದೊರೆಯಿತು, ಜೊತೆಗೆ ಒಳ್ಳೆಯ ಮನೆತನದ ಕನ್ನಿ. ಇವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಆದರೆ ಆ ಸಂತೋಷ ಇದ್ದದ್ದು ಕೆಲವು ದಿನ ಮಾತ್ರ. ಮಗ ನೌಕರಿಗಾಗಿ ಪಟ್ಟಣ ಸೇರಿದ. ಇವರಿಗೆ ತಮ್ಮ ಮನೆ ಹೊಲ ಬಿಟ್ಟು ಕದಲಲಾರದ ಮನಸ್ಥಿತಿ. ತಾವೇ ಸ್ವತಃ ಕಟ್ಟಿ ನಿಲ್ಲಿಸಿದ ಮನೆ, ದುಡಿದ ಬದುಕು ಸವೆಸಿದ ಹೊಲ ಬಿಟ್ಟು ಹೊರಡಲಿಲ್ಲ. ಭಾವನಾತ್ಮಕ ಬಂಧವೇ ಹಾಗೆ. ಆದರೆ ಅವನು ಪೇಟೆಯಿಂದ ಬರಲಾರ, ಅದು ಆತನಿಗೆ ಅನಿವಾರ್ಯ ಕೂಡ. ಇವರು ಮಾತ್ರ ಹಳ್ಳಿಯಿಂದ ಹೊರಡಲಾರರು. ಹೀಗಾಗಿ ಅವನದು ಅವನಿಗೆ, ಇವರದು ಇವರಿಗೆ ಸರಿ ಎನಿಸತೊಡಗಿತು. ಮೊದಲಿಗೆ ದುಡಿಯುವ ಶಕ್ತಿ ಇದ್ದ ಇವರಿಗೆ ಅದೇನು ಅನಿಸಲೇ ಇಲ್ಲ. ಮಗನು ತನ್ನ ಸಂಸಾರದಲ್ಲಿ ತಾನು ತೊಡಗಿಕೊಂಡ. ಮೊದಲು ವಾರಕ್ಕೊಮ್ಮೆಯಾದರೂ ಬರುವ ಮಗ, ಬರಬರುತ್ತಾ ತಿಂಗಳಿಗೊಮ್ಮೆ,
ಮುಂದೆ ಯಾವಾಗಲಾದರೊಮ್ಮೆ ಬರತೊಡಗಿದೆ. ಕಾಲನ ತುಳಿತದಲ್ಲಿ ಕೊಂಡಿ ಕಳಚಿಕೊಂಡದ್ದು ಗೊತ್ತಾಗಲೇ ಇಲ್ಲ. ಈಗ ಬರುತ್ತಲೇ ಇಲ್ಲ. ಅನೇಕ ಬಾರಿ ಅವನಿಗೆ ಅನಾರೋಗ್ಯ ಎಂದು ತಿಳಿಸಿದಾಗಲೂ ಬಂದಿಲ್ಲ. ಹೀಗಾಗಿ ಈಗ ಬರುತ್ತಾನೆನ್ನುವ ಭರವಸೆಯೂ ಇಲ್ಲ. ಬಂದರೂ ಸಹಾಯ ಮಾಡುತ್ತಾನೆ ನಂಬಿಕೆ ಇಲ್ಲ. ನಡುವಿನ ಅಂತರ ಹೆಚ್ಚಿದೆಯಲ್ಲ. ಇದನ್ನೆಲ್ಲ ಹೇಳಿ ಸುಮ್ಮನಾದ. ಮತ್ತೆ ಹೆಂಡತಿಯಡೆಗೆ ನೋಡಿದ. ಅವಳು ಶೂನ್ಯ ದಿಟ್ಟಿಸುತ್ತಿದ್ದಳು. ನಿರ್ಲಕ್ಷಿಸಿದ ಮಗನ ನೆನೆಯುತ್ತಿದ್ದಳೋ ಏನೋ. ಅವನದೊಂದು ದೀರ್ಘ ನಿಟ್ಟುಸಿರು. ಮುಂದಿನ ವಾರ ಬರ್ತೀನ್ರಿ ಎಂದವನೇ ಎದ್ದು ಹೊರಟ. ಅವಳು ತಲೆ ತಗ್ಗಿಸಿ ಹಿಂಬಾಲಿಸಿದಳು. ತುರ್ತಿಗೆ ಏನಾದರೂ ಔಷಧಿ ಬರೆದುಕೊಡಬೇಕು ಎನ್ನುವುದರೊಳಗೆ ಅವರು ನಡೆದೇ ಬಿಟ್ಟಿದ್ದರು. ಅದೇ ಕೋಮನ ಮನದಲ್ಲಿ ನಿಂತೇ ಬಿಟ್ಟ. ಅವರಿಗಾಗಿ ಒಂದು ವಾರವಲ್ಲದೆ ವಾರದ ನಂತರವೂ ಕಾಯ್ದೆ. ಆದರೆ ನಾನು ಕಾಯ್ದ ದಾರಿ ವ್ಯರ್ಥ. ಯಾಕೆ ಬರಲಿಲ್ಲವೋ? ಉತ್ತರ ಸಿಗಲಿಲ್ಲ. ಮಗ ಒಪ್ಪಲಿಲ್ಲವೇ? ಸೊಸೆ ಖರ್ಚು ಬೇಡವೆಂದಳೆ. ಹೇಗೂ ಮುಪ್ಪು, ಸಾಯಲು ಬಿಡಿ. ನನ್ನಿಂದೇಕೆ ಕಷ್ಟ ಎಂದಿರಬಹುದೇ ಮುದುಕಿ. ನಾನು ನೂರು ರೋಗಿಗಳ ನಡುವೆ ಅಸಂತಳಂತವಳ ಮುಖಕ್ಕಾಗಿ ಹುಡುಕುತ್ತಿದ್ದೆ. ಸ್ವಾರ್ಥಿ ಸಂಸ್ಥಾರಸ್ಥರ ಧಾವಂತದ ಬದುಕು ಅವಳ ಶೇಷ ವರ್ಷಗಳನ್ನು ನುಂಗಿಬಿಟ್ಟಿದೆ ಎಂಬ ಕಳವಳ ಕಾಡತೊಡಗಿತು. ಆದರೆ ಕೆಲವೊಮ್ಮೆ ರೋಗಿಗಳು ಬೇರೆ ಬೇರೆ ಆಸ್ಪತ್ರೆಗೆ ಹೋಗಿಬಿಡುತ್ತಾರೆ. ಕಾರಣಗಳು ಹಲವಾರು. ನಾವು ವಿವರಿಸುವ ರೀತಿ ಇಷ್ಟವಾಗಿರಲಿಕ್ಕಿಲ್ಲ. ಅಥವಾ ತಮ್ಮ ಸಮೀಪದ ವೈದ್ಯರೆಡೆಗೆ ಹೋಗುತ್ತಾರೆ. ಇಲ್ಲವೇ ದುಡ್ಡು ಹೊಂದಿಸುವುದರಲ್ಲಿ ಸಮಯ ಬೇಕಾಗುತ್ತದೆ. ಆಯುರ್ವೇದ, ಹೋಮಿಯೋಪತಿ ಇತ್ಯಾದಿ ಬೇರೆ ವೈದ್ಯಕೀಯದ ಮೊರೆ ಹೋಗುತ್ತಾರೆ. ಹೀಗೇನಾದರೂ ಆಗಿರಬಹುದು ಎಂದು ಸಮಾಧಾನಿಸಿಕೊಂಡೆ. ಅದಾವ ಕಾರಣವಿದ್ದರೂ ಕೆಲವೊಮ್ಮೆ ಕೆಲ ರೋಗಿಗಳು ಮರೆಯಲಾಗದೆ ಮನದಲ್ಲಿ ಉಳಿದು ಬಿಡುತ್ತಾರೆ. ಈ ಜೋಡಿಯ ಹಾಗೆ ರೋಗಿಗಳಲ್ಲಿ ಮತ್ತೆ ಅವರ ಜೊತೆ ಬಂದವರಲ್ಲಿ ಹಲವು ವಿಧ. ಅದರಲ್ಲೂ ಅಲ್ಲಿ ಖರ್ಚು ಹೆಚ್ಚಿದ್ದರಂತೂ ಮುಗಿದೇ ಹೋಯಿತು. ಎಲ್ಲದಕ್ಕೂ ಧಾರಾಳವಾಗಿ ಖರ್ಚು ಮಾಡುವ ಜನ ಆಸ್ಪತ್ರೆಗೆ ಬಂದೊಡನೆ ಬಡವರಾಗಿ ಬಿಡುತ್ತಾರೆ. ವಯಸ್ಸಾದವರಿಗೆ ರೋಗ ಬಂದರೆ ಇನ್ನೂ ಅಸಡ್ಡೆ. ಹಳೆಯ ವಾಹನವನ್ನು ಗುಜರಿಗೆ ಹಾಕಿದಂತೆ ಇರುತ್ತದೆ. ಆಸ್ಪತ್ರೆಯಲ್ಲಿ ಹಲವು ಬಾರಿ ದುಡ್ಡಿಗಾಗಿ ಜರುಗುವ ಮನಹಿಂಡುವ ಘಟನೆಗಳನ್ನು ನೋಡಿದಾಗಲೆಲ್ಲ ಮನಸ್ಸು ಭಾರವಾಗುತ್ತದೆ. ಮನುಷ್ಯ ಸಂಬಂಧಗಳು ಇಷ್ಟೇನಾ ಎನ್ನಿಸುತ್ತದೆ. ಹೊತ್ತು ತಿರುಗಿದ ಅಪ್ಪ ಅವ್ವ ಪರೆಯಾದದ್ದನ್ನು ಕಂಡಿದ್ದೇನೆ. ಬಹುತೇಕ ಸಂದರ್ಭಗಳಲ್ಲಿ ಮುಪ್ಪಿನ ಗಂಡ ಹೆಂಡತಿ ಜೊತೆಯಾಗಿ ಬರುತ್ತಾರೆ. ಜೊತೆಗೆ ಮಕ್ಕಳು ಬರುವುದೇ ಇಲ್ಲ. ಅವರು ತಮ್ಮ ಕೆಲಸಗಳಲ್ಲಿ ಅಥವಾ ತಮ್ಮ ಹೆಂಡತಿ ಮಕ್ಕಳ ಜೊತೆಗೆ ಬ್ಯುಸಿಯಾಗಿ ಬಿಡುತ್ತಾರೆ. ಇವರಿಗೋ ಕಣ್ಣು ಕಾಣದು, ಕಿವಿ ಕೇಳದು. ಅವಳಿಗೆ ಇವನು, ಇವಳಿಗೆ ಅವನು ಆಸರೆ ಅಷ್ಟೇ. ಸೃಷ್ಟಿಯ ನಿಯಮವೇ ಹಾಗೇನೋ ಎಂದು ಕೆಲವೊಮ್ಮೆ ಅನ್ನಿಸುತ್ತದೆ. ಯಾಕೆಂದರೆ ಸೃಷ್ಟಿ ಮುಖ ಮಾಡುವುದು ಭವಿಷ್ಯದ ಕಡೆಗೇನೆ. ಆದರೆ ಭೂತದ ಬೇರುಗಳಿಲ್ಲದ ಭವಿಷ್ಯ ಭದ್ರವಾಗಿರುವುದು ಎಂಬುದನ್ನು, ಮುಂದೊಂದು ದಿನ ತಾನು ಭೂತಕ್ಕೆ ದಬ್ಬಲ್ಪಡುತ್ತೇನೆ ಎನ್ನುವ ನಿತ್ಯ ಸತ್ಯವನ್ನು ಮನುಷ್ಯ ಮರೆತು ಬಿಡುತ್ತಾನೆ. ಅದು ಕೆಲವೊಮ್ಮೆ ಜಾಣಮರೆವೂ ಕೂಡ. ಆದರೂ ಕೆಲವೊಮ್ಮೆ ಎಂಥ ಕಷ್ಟವಾದರೂ ರೋಗಿಗಳನ್ನು ಜತನ ಮಾಡಿ ಆರೈಕೆ ಉಪಚಾರ ಮಾಡುವ ಜನರನ್ನು ಕಂಡಿದ್ದೇನೆ. ಆಗ ಮನಸ್ಸು ಪ್ರಫುಲ್ಲವಾಗುತ್ತದೆ. ಮಾನವೀಯತೆಯಲ್ಲಿ ಮತ್ತೆ ಭರವಸೆ ಮೂಡುತ್ತದೆ. ಹಿಮ್ಮಡಿ ಸವೆದ ಹವಾಯಿ ಚಪ್ಪಲಿ ಮೆಟ್ಟಿಕೊಂಡು ಅರಕನು ಅಂಗಿ ಹಾಕಿಕೊಂಡು ಬರುವ ಅವಿದ್ಯಾವಂತ ಬಡವ ತನ್ನ ಮುಪ್ಪಿನ ತಾಯಿಯನ್ನು ಹೆಗಲ ಮೇಲೆ ಹೊತ್ತು ತಂದು ದೀನನಾಗಿ ನಮ್ಮೆದುರು ಕೈ ಜೋಡಿಸಿ ನಿಂತು, ಏನೇ ಖರ್ಚಾಗಲಿ ನಮ್ಮವನ್ನ ಉಳಿಸಿರಿ, ಇದ್ದ ಜಮೀನನ್ನೆಲ್ಲ ಮಾರಿ ಸಾಲದಿದ್ದರೆ ನಿಮ್ಮಲ್ಲಿ ಜೀವನ ಪರ್ಯಂತ ದುಡಿದು ಮುಟ್ಟಿಸುವೆ ಎಂದು ಅಂಗಾಲಾಚುವುದನ್ನು ನೋಡಿದ್ದೇನೆ. ಹಣ್ಣು ಹಣ್ಣು ಮುದುಕನನ್ನು ಕರೆತಂದು, ನಮ್ಮಪ್ಪ ಮೊದಲು ನಾಲ್ಕಾರು ರೊಟ್ಟಿ ತಿಂತಿದ್ದ, ಈಗ ಎರಡಾ ತಿಂತಾನ, ಟಾನಿಕಾ ಬರೆದು ಕೊಡ್ರಿ, ನಮ್ಮಪ್ಪ ಕುದುರಿ ಹಂಗಾಗ್ಬೇಕ್ರಿ ಸಾಹೇಬ್ರ ಅಂತ ಅಂಗಲಾಚು 60 ವರ್ಷದ ಮಗನನ್ನು ನೋಡಿದ್ದೇನೆ. ಐಷಾರಾಮಿ ಕಾರಿನಲ್ಲಿ ತಮ್ಮಪ್ಪನನ್ನು ಕರೆತಂದು ದೂರದಿಂದಲೇ ಗಾಲಿ ಕುರ್ಚಿ ತರಲು ಆರ್ಡರ್ ಮಾಡಿ ಅವನನ್ನು ಮುಟ್ಟಿದರೆ ಎಲ್ಲಿ ತನ್ನ ಬ್ರ್ಯಾಂಡೆಡ್ ಡ್ರೆಸ್ಸುಗಳು ಹೊಲಸಾಗುತ್ತವೆಯೋ ಎಂದು ದೂರದಲ್ಲಿಯೇ ನಿಂತು ವೈದ್ಯರೆದುರು, ವಯಸ್ಸು ಬಹಳ ಆಗಿದೆ, ಆರಾಮಾಗುತ್ತಾನೋ ಇಲ್ವೋ ನೋಡಿ, ಅದಕ್ಕೆಷ್ಟು ಖರ್ಚಾಗಬಹುದು, ಇಷ್ಟು ಖರ್ಚು ಮಾಡಿದರೆ ಎಷ್ಟು ದಿನ ಬದುಕಬಹುದು, ಅಕಸ್ಮಾತ್ ಬದುಕಿದರೆ ಮುಂದೆ ದಿನನಿತ್ಯ ಇಷ್ಟು ಖರ್ಚಾಗಬಹುದು, ಮನೆಗೆ ಕರೆದೊಯ್ದ ಮೇಲೆ ಅವರ ತೊಳೆ ಬೆಳೆ ಕೆಲಸಕ್ಕೆ ನರ್ಸುಗಳನ್ನು ಮನೆಗೆ ಕಳಿಸಲು ಸಾಧ್ಯವೇ? ಅಥವಾ ಬದುಕುವ ಸಾಧ್ಯತೆಗಳಿಲ್ಲದಿದ್ದರೆ ಬೇಡಬಿಡಿ, ಹಾಗೆ ಮನೆಗೆ ಕರೆದೊಯ್ಯುವೆ. ಇದು ವಾರ್ಷಿಕ ಬಜೆಟ್ಟಿನ ವ್ಯವಹಾರ ಮಾತನಾಡುವ, ಬದುಕೆಂದರೆ ಲೆಕ್ಕಾಚಾರ ಮಾತ್ರ ಎಂಬಂತ ವಿದ್ಯಾವಂತ ಶ್ರೀಮಂತರನ್ನೂ ಕಂಡಿದ್ದೇವೆ. ಮಾನವ ಸಂಬಂಧಗಳೇ ಬಲು ಸಂಕೀರ್ಣ ಅಲ್ಲವೇ? ತಿಂಗಳುಗಳು ಉರುಳಿದವು. ನಾನು ನನ್ನ ದಿನನಿತ್ಯದ ಜಂಜಾಟದಲ್ಲಿ ರೋಗಿಗಳ ಗಡಿಬಿಡಿಯಲ್ಲಿ ಆ ಜೋಡಿಯನ್ನು ಮರೆತೇ ಬಿಟ್ಟೆ. ಮುಂದೆ ಒಂದು ದಿನ ಆತ ಒಬ್ಬನೇ ಬಂದ. ತನಗೆ ಸ್ವಲ್ಪ ಆಜಾರಿ ಎಂದು ಹೇಳಿದ. ಈಗ ತುಂಬ ಸೊರಗಿ ಬಿಟ್ಟಿದ್ದ. ಕಳೆಗೊಂದಿದ್ದ ಮುಖ, ನೆಟ್ಟಗಿಲ್ಲದ ರುಮಾಲು, ಬಿಳುಪನ್ನು ಕಳೆದುಕೊಂಡ ಅಂಗಿ, ಎಲ್ಲವೂ ಕಹಿ ಸತ್ಯವನ್ನು ಹೇಳುತ್ತಿದ್ದವು. ಆತನ ಹೆಂಡತಿಗೆ ಏನಾಯಿತೆಂದು ಕೇಳುವ ಮನಸ್ಸಾಗಲಿಲ್ಲ. ನಮಸ್ತೆ. ಮುಂದಿನ ಕಥೆಯನ್ನು ಮುಂದಿನ ಬಾರಿ ಕೇಳೋಣ. ಅಲ್ಲಿಯವರೆಗೆ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾ ಸುಳ್ಯ.